ಡಾಲರ್ ಅನ್ನ ಸೋಲ್ತಾರೆ ಯಾಕೆ ಅಂದ್ರೆ ಮೀರ್ ಜಫರ್ ಅನ್ನ ಅವನ ಆರ್ಮಿ ಜನರಲ್ ಅವ್ರ ಬ್ರಿಟಿಷ್ ವಿರುದ್ಧ ಬ್ರಿಟಿಷ್ ಜೊತೆ ಕೈ ಜೋಡಿಸ್ತಾರೆ ಸಿರಾಜುದ್ದೌಲ ತನ್ನ ರಾಜನಿಗೆ ಮೋಸ ಮಾಡಿ 50,000 ಸಿಪಾಯಿಗಳನ್ನ ಬ್ರಿಟಿಷ್ ಕಡೆ ಕಳಿಸ್ತಾನೆ ಅದರಿಂದ ನಾವು ಅದರಿಂದ ಭಾರತದ ಇತಿಹಾಸನೇ ಚೇಂಜ್ ಆಗಿದೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಬಿಸ್ನೆಸ್ ಮಾಡಕ್ಕೆ ವ್ಯವಹಾರ ಮಾಡೋದಕ್ಕೋಸ್ಕರ ಬಂದಂತವ್ರು ಈ ದೇಶನೇ ಆಕ್ರಮಿಸ್ಕೊಂಡು ಅವನೊಪ್ಪ ಮಾಡಿದ್ದು ಸೊ ನೀವೇನಾದ್ರೂ ಮೋಸ ಮಾಡ್ತೀರಾ ನಿಮ್ ದೇಶಕ್ಕೆ ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಮೀರ್ ಜಫರ್ನ ಗೋರಿ ಇದೆ ಇವತ್ತು ಜನ ಅಲ್ಲಿಗೆ ಹೋಗಿ ಉಂಡು ಬರ್ತಾರೆ ನಿಜವಾಗ್ಲು ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತಿಗೂ ಒಂದು ಗೋರಿ ಇದೆ ಬೇಕಿದ್ರೆ ಯಾರಾದ್ರೂ ಹೋದಾಗ ಅಲ್ಲಿ ನೋಡ್ಕೊಂಡು ಓಕೆ ಅದೇ ಅದೇ ರೀತಿ ಈ ಕರ್ನಾಟಕದಲ್ಲೂ ಒಬ್ಬ ಸಿಪಾಯಿಯ ಜನರಲ್ ಇದು ಇದೆ ಸಮಾಧಿ ಇದೆ ಯಾರು ಬ್ರಿಟಿಷರ್ ವಿರುದ್ಧ ಮೊದಲಿಗೆ ಹೋರಾಡಿದ್ದು ಯಾರು ಹೇಳಿ 1799 ಯಾರು ಟಿಪ್ಪು ಸುಲ್ತಾನ್ ಎಲ್ಲಿದೆ ಶ್ರೀರಂಗಪಟ್ಟಣದಲ್ಲಿದೆ ಅಷ್ಟೇ ಓಕೆ ಓಕೆ ಇದು ಎಲ್ಲರೂ ಎಲ್ಲರೂ ಹೆಮ್ಮೆ ಪಡುವಂತ ವಿಷಯ ಲಾಸ್ಟ್ ಕ್ವೆಶನ್ ಫಸ್ಟ್ ಪರ್ಸನ್ ಆರ್ ಕಿಂಗ್ಡಮ್ ಟು ಯೂಸ್ ರಾಕೆಟ್ಸ್ ಇನ್ ಬ್ಯಾಟಲ್ ಯುದ್ಧ ಭೂಮಿಯಲ್ಲಿ ರಾಕೆಟ್ ತಂತ್ರಜ್ಞಾನವನ್ನು ಮೊದಲನೇ ಬಾರಿ ಬಳಸಿದಂಥವ್ರು ನಮ್ಮ ರಾಜ್ಯದವರೇ ನಮ್ಮ ರಾಜ್ಯದ ಇಂಜಿನಿಯರ್ಸ್ ಮಾಡಿದಂತ ಕೆಲಸ ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬಳಸಿದ್ದು ದ್ವಿತೀಯ ಮೈಸೂರು ಅಂದ್ರೆ ಸೆಕೆಂಡ್ ಬ್ಯಾಟಲ್ ಆಫ್ ಮೈಸೂರು ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮೊದಲನೇ ಸಾರಿ ಬಳಸ್ತಾರೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅಥವಾ ಮೈಸೂರು ಸಂಸ್ಥಾನ ಎರಡರಲ್ಲಿ ಯಾವಾಗಲೂ ಬಂದಿದ್ರು ಸರಿಯಾಗುತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತುಂಟಾ